ರಂಗಭೂಮಿ ರಂಗಭೂಮಿ ಒಬ್ಬ ವ್ಯಕ್ತಿನ ಕಲಾವಿದನ ಮಾಡ್ತಾರೆ ಅದಕ್ಕೆ ನಾನೊಬ್ಬ ಕಾರಣಕರ್ತ ಅಂತ ಹೇಳಬಹುದು ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊಬಹುದು ಯಾಕೆಂದ್ರೆ ರಂಗಭೂಮಿಗೆ ನಾನು 2004ನೇ ಇಸವಿ ಎಂಟ್ರಿ ಆದಾಗ ಸಂಗೊಳ್ಳಿ ರಾಯಣ್ಣದಲ್ಲಿ ಆಂಜನೇಯವರು ನನಗೆ ಒಂದು ಪಾತ್ರ ಕೊಟ್ಟರು ಐತಿಹಾಸಿಕ ನಾಟಕ ಮಾಡಿದ್ವಿ ಆ ಪಾತ್ರನ ಆ ಪಾತ್ರ ಕಲಿಬೇಕಾದ್ರೆ ಏನು ಇಷ್ಟೊಂದು ಕಷ್ಟ ಇದೆಯಲ್ಲ ಹೆಂಗೆ ಕಲಿಯೋದು ಹೆಂಗೆ ಮಾಡೋದು ಬಿಟ್ಬಿಡೋಣ ನನ್ನ ಕೈಲಿ ಆಗಲ್ಲ ಎಂತ ಒಂದು ಮನಸ್ಸಿಗೆ ಇದಾಗ್ಬಿಟ್ಟಿತ್ತು ನನಗೆ ತುಂಬ ದೊಡ್ಡ ದೊಡ್ಡ ಹೇಳಿಲ್ಲಗಳು ತುಂಬ ದೊಡ್ಡ ದೊಡ್ಡ ನಾಟಕ ಅದೇನು ಆ ನಾಟಕದಲ್ಲಿ ಪ್ರಥಮ ಸ್ಟಾರ್ಟ್ ಆದರೆ ಮಧ್ಯವರೆಗೂ ನಾನೇ ನನ್ನ ಸಾವಾಗವರೆಗೂ ನನ್ನ ಪಾತ್ರ ಅದರಲ್ಲಿದೆ ಅದರೊಳಗೆ ಜೀವ ತುಂಬಿ ಪಾತ್ರ ಮಾಡಬೇಕು ಬರ್ತಾ ಇಲ್ಲ ನನಗೆ ಆ್ಯಕ್ಟ್ ಡೈಲಾಗ್ ಹೇಳ್ಕೊಡ್ತಾರೆ ಡೈಲಾಗ್ ಹೇಳ್ಕೊಡ್ತಾ ಇರೋದು ನನಗೆ ಬರ್ತಾ ಇಲ್ಲ ಅದೇನು ಸ್ಫೂರ್ತಿ ಆಯಿತೋ ಏನೋ ಅಣ್ಣವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಂಜನೇಯನಿಗೊಂದು ಹಿಡಿದ ಹೊಡೆದು ಬಂದ್ವಿ ಬಂದು ಕೂತ್ಕೊಂಡ್ಮೇಲೆ ಆಮೇಲೆ ಪ್ರಾಕ್ಟೀಸ್ ಶುರು ಮಾಡಿದೆ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಸಹ ಸಾಕಷ್ಟು ಬಯಸ್ಕೊಂಡಿದ್ದೀನಿ ನನ್ನ ಗುರುಗಳೇ ಆಗಬೇಕು ನನ್ನ ನನ್ನನ್ನು ತಿದ್ದಿ ತೀಡಿ ಇವತ್ತು ನನ್ನನ್ನು ಒಂದು ನಾಟಕದಲ್ಲಿ ಒಂದು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಾನು ಅಭಿನಯ ಮಾಡ್ತೀನಿ ಅಂದರೆ ನಮ್ಮ ಗುರುಗಳೇ ಕಾರಣ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡೋವಂಥದ್ದನ್ನು ಆಂಜನೇಯವರೇ ನಮ್ಗೆ ಹೇಳ್ಕೊಟ್ಟಿದ್ದು ಫಾರ್ ಎಕ್ಸಾಂಪಲ್ ನಿಮ್ದು ಆಗಲೇ ಒಂದು ಡೈಲಾಗ್ ಹೇಳಿದೆ ಇದೇನಿದು ಪ್ರಕಂಡ ಅಗ್ನಿಕುಂಡಗಳ ಗಂಡ ಪ್ರಚಂಡ ಬಾಣ ಭಗವಾನನೋ ಶೀತಲ ತುಷಾರ ವಾಸಿಗೆ ಸಿಕ್ಕಿ ಮಂಕಾದನೆ ಅಂತ ಹೇಳಿದೆ ಆಂಜನೇಯರು ಹಾಗೆ ಹೇಳ್ಸಲ್ಲ ಅವ್ರು ಹೇಳ್ಸೋದು ಯಾಕೆಂದರೆ ಇದೇನಿದು ಪ್ರಕಂಡ ಅಗ್ನಿಕುಂಡಗಳ ಗಂಡ ಪ್ರಚಂಡ ಬಾಣ ಭಗವಾನನು ಶೀತಲ ತುಷಾರ ರಾಶಿಗೆ ಮಂಕಾದನೆ ಈ ರೀತಿ ಹೇಳಿಸ್ತಾರೆ ಯಾಕೆ ಅವ್ರು ಹೇಗೆ ಹೇಳಿಸ್ತಾರೆ ಅಂದರೆ ಜನಗಳಿಗೆ ನನ್ನ ಮಾತು ಅರ್ಥ ಆಗಲಿ ನನ್ನ ಸ್ಪಷ್ಟತೆ ಅವ್ರಿಗೆ ಗೊತ್ತಾಗಲಿ ಆ ಒಂದು ಇದಕ್ಕೆ ಅವ್ರು ಹೇಳಿಸ್ಕೊಟ್ಟು ಹೇಳ್ತಿದ್ದು ರಾಜ್ಕುಮಾರ್ ಅವರು ಸಹ ಹಾಗೇ ಅವರ ಡೈಲಾಗ್ಗಳು ಹೇಗೆ ಬರ್ತಾಯಿತ್ತು ಅನ್ನೋದನ್ನು ನೀವು ಕೇಳ್ತಾ ಇದ್ರೆ ಹಾಗೆ ಗೊತ್ತಾಗುತ್ತೆ ಸಾಮಾಜಿಕದಲ್ಲೇ ತಗೊಳ್ಳಿ ಎಕ್ಸಾಂಪಲ್ಲು ಸಿಂಪಲಾಗಿ ಒಂದು ಹೇಳ್ತೀನಿ ನೋಡಿ ಯುವರ್ ಆನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲವು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಅವು ಯಾರು ಎಂಥವರು ನಡತೆಗೆಟ್ಟ ಕೆಲಸದವಳು ದೃಷ್ಟಿಕೆಟ್ಟ ವಾಚ್ಮೆನ್ ಇಂಥ ಸಾಕ್ಷಿಗಳನ್ನು ನಂಬಿ ಈಕೆಯನ್ನು ಅಪರಾಧಿ ಅಂತ ಹೇಳ್ತಾ ಇದ್ದರೆ ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ಈ ರೀತಿ ಎಷ್ಟು ಸ್ಪಷ್ಟವಾಗಿ ಅಣ್ಣ ಹೇಳ್ತಾರೆ ಅದನ್ನು ಹೇಳೋದಕ್ಕೆ ನಾಟಕದಲ್ಲಿ ಮಾಡಿದವರಿಗೆ ರಂಗಭೂಮಿಯಿಂದ ಬಂದವ್ರು ಮಾತ್ರ ಸಾಧ್ಯ ಹೇಳ್ತಾರೆ ಪಟ 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 ಅಂತ ಹೇಳ್ಕೊಂಡು ಹೊರಟೋಗ್ತಾರೆ ಅಲ್ಲೆಲ್ಲೋ ಅಕ್ಷರಗಳನ್ನು ಬಿಟ್ಬಿಡ್ತಾರೆ ತಬ್ಬಬ್ಬಬ್ಬಬ್ಬಬ್ಬ ಅಂದ್ಬಿಡ್ತಾರೆ ಅವರು ಕಲಿಯೋದು ಕಷ್ಟ ಆಗ್ತದೆ ಯಾರು ರಂಗಭೂಮಿಯಿಂದ ಬಂದಿರ್ತಾರೆ ಅವರು ಸ್ಪಷ್ಟವಾಗಿ ಅಭಿನಯವನ್ನು ಮಾಡಬಲ್ಲರು ತುಂಬ ಜನ ನೋಡಿದ್ದೀನಿ ನಾನು ಶ್ರೀನಿವಾಸ ಮೂರ್ತಿಯವರು ಅವರ ಪಾತ್ರದಲ್ಲಿ ತಲ್ಲೀನರಾಗಿಬಿಟ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾರೆ ಅವರು ರಂಗಭೂಮಿಯಿಂದ ಬಂದವರೇ ವಜ್ರಮನಿಯವ್ರ ಡೈಲಾಗ್ಗಳು ತೋಳಿ ಎಂತೆಂಥ ಡೈಲಾಗ್ಗಳನ್ನ ಅವ್ರು ಹೇಳಿದ್ದಾರೆ ಅವರು ರಂಗಭೂಮಿಯಿಂದ ಬಂದವರೇ ಅವ್ರನ್ನ ನಟ ಭಯಂಕರ ಅಂತ ಕರೆದರು ಏನವರು ಮಾಡ್ತಿದ್ದ ಪಾತ್ರ ಹೆಂಗಸರು ಅಲ್ಲಾಡೋಗ್ಬಿಡೋರು ಅವ್ರ ಪಾತ್ರ ನೋಡಿ ಆ ಒಂದು ಅಭಿನಯ ಮಾಡ್ತಾಯಿದ್ರು ರಂಗಭೂಮಿಯಿಂದ ಬಂದವರಿಂದ ಮಾತ್ರ ಸಾಧ್ಯವಿಲ್ಲ ಹಾಗೆ ನನಗೆ ಈ ರಂಗಭೂಮಿ ಸಾಕಷ್ಟು ಕಲಿಸ್ಕೊಟ್ಟಿದೆ ಸಿನಿಮಾದಲ್ಲಿ ಅಭಿನಯ ಮಾಡ್ತಿದ್ದು ನೋಡ್ತಾ ಇದ್ವಿ ನೋಡ್ತಿದ್ರು ಸಹ ನಮಗೆ ಇದು ನಾವು ಮಾಡೋಕ್ಕೆ ಸಾಧ್ಯನಾ ಎಟಕದೇ ಇರೋದಿದು ತೆಂಗಿನ ಮರ ಎತ್ತರವಾಗಿ ಬೆಳೆದ್ಬಿಟ್ಟಿದೆ ಕೈಗೆ ಎಟ್ಟುಕೋಲ್ಲ ಅನ್ನೋ ರೀತಿಯಲ್ಲಿ ನಾವಿದ್ಬಿಟ್ಟಿದ್ವಿ ಮತ್ತೆ ನನ್ನನ್ನು ನಾಟಕದಲ್ಲಿ ಅಭಿನಯಿಸುವಾಗಿ ಮಾಡಿದವರು ನಾಟ್ಯ ಸರಸ್ವತಿ ಶಾಂತರ ಕನ್ನಡ ಕಲಾ ಸಂಘದ ತಂಡ ಅವ್ರನ್ನ ನಾನು ಎಷ್ಟು ಹೊಗಳಿದ್ರು ಸಾಲದು ಅಲ್ಲದೆ ವೇಣು ಸರ್ ವೇಣು ಸರ್ ಅವ್ರದ್ದು ಪ್ರಚಂಡ ರಾವಣ ಅಂತ ನಾಟಕ ಆ ನಾಟಕದಲ್ಲೊಂದು ಘಟನೆ ನಾನು ಮರೆಯಲಾರದಂಥ ಒಂದು ಘಟನೆ ಕುಂಭಕರ್ಣನ ಪಾತ್ರ ನಾನು ಮಾಡಿದ್ದೆ ಎನ್ ಜಿ ಎನ್ ರಾಜ್ಕುಮಾರ್ ಅಂತ ಅವರು ರಾವಣನ ಪಾತ್ರ ಮಾಡಿದರು
ಆಂಜನೇಯನ ಪಾತ್ರ ಒಬ್ಬರು ಬೀಚಿ ಅಂತ ಮಾಡಿ. ಆ ವ್ಯಕ್ತಿ ಗೂಚಿ, ಸಾರಿ ಬೀಚಿ ಅಲ್ಲ ಗೂಚಿ, ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ಆಂಜನೇಯನ ಪಾತ್ರ ಮಾಡ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಇದೇ ರವೀಂದ್ರ ಕಲಾಕ್ಷೇತ್ರ ಹಿಂಭಾಗದಲ್ಲಿ ನಯನ ರಂಗಮಂದಿರ ಅಂತ ಇದೆ, ಅಲ್ಲೇ ನಾಟಕ ಆಗಿದ್ದರು. ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು. 2015 ಅಥವಾ 2016 ಇರ್ಬೋದು. ಪಾತ್ರ ಮಾಡ್ತಾಯಿದ್ದಾರೆ, ಸೀತೆ ಅಶೋಕವೊಂದರಲ್ಲಿ ಕೂತಿದ್ದಾರೆ, ಆಂಜನೇಯನ ಪಾತ್ರಧಾರಿ ಮಾಡ್ತಾಯಿದ್ದಾರೆ, ಸ್ಟೇಜ್ ಮೇಲೆ ಜೀವ ಹೋಗ್ಬಿಡ್ತಾ ಯಪ್ಪನಿಗೆ. ನಾವೆಲ್ಲ ಸ್ಕ್ರೀನಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಗೂಚಿಯವರು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ಸುಮಾರು 7:45 ಇರ್ಬೋದು. ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಇಲ್ಲ, ಜೀವ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ರಂಗಭೂಮಿಲಿ, ರಂಗಭೂಮಿಗೋಸ್ಕರನೇ ಹುಟ್ಟಿ ಬಾಂಬೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅವರು, ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದಂಥ ವ್ಯಕ್ತಿ ಆ ವ್ಯಕ್ತಿ, ರಂಗಭೂಮಿಲಿ ಒಂದು ಈ ಒಂದು ಸ್ಟೇಜ್ ಮೇಲೆ ಆತ ಜೀವ ಬಿಟ್ಟಿದ್ದಾರೆ ಅಂದರೆ ಎಂಥ ಪುಣ್ಯ ಸಾವು ಅಂತ ಹೇಳಿದ್ರು ತಪ್ಪಾಗಲಾರ್ದ. ಇಪ್ಪೊಂದು ಆ ಒಂದು ಘಟನೆ ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಆ ಒಂದು ಕಹಿ ಘಟನೆ. ಸಂತೋಷದ ಘಟನೆಗಳು ಸಾಕಷ್ಟು ಇದ್ದಾವೆ. ಹಂಚ್ಕೊಳ್ಬೇಕು ಅಂದರೆ ತುಂಬ ಜನಗಳು ಬೇಕಾಗ್ತದೆ, ತುಂಬ ಟೈಮ್ ಬೇಕಾಗುತ್ತೆ ನನಗೆ. ಯಾಕೆಂದರೆ ನಾಟಕದಲ್ಲಿ ಸಿಗುವಂಥ ಸುಖ ಬೇರೆದ್ರಲ್ಲಿ ಸಿಗೋದಿಲ್ಲ. ನಾನು ಮೊದಲೇ ನಾಟಕ ಮಾಡಿದೆ ಅಂತ ನಿಮಗೆ ಹೇಳಿದೆ. ನನಗೆ ಸಂಭಾವನೆ ಅಂತ ಅವರು 500 ರೂಪಾಯಿನ ಕವರಲ್ಲಿ ಹಾಕ್ಬಿಟ್ಕೊಟ್ರು. 500 ರೂಪಾಯಿ, ಅಯ್ಯೋ ನಾನು ಏನು ಪಾತ್ರ ಮಾಡಿದೆ, ನಾನು ಏನು ಮಾಡಿದೆ ಅಂದ್ಬಿಟ್ಟು ನನಗೆ ಇಷ್ಟೊಂದು ದುಡ್ಡು ಕೊಟ್ಟಿದೆ ನನಗೆ ಆಶ್ಚರ್ಯ. ಸರ್ ಇಷ್ಟೆಲ್ಲ ಹಣ ಕೊಡಬೇಡಿ ಸರ್, ಏನು ಸರ್ ನನಗೆ ಇಷ್ಟೊಂದು ಹಣ ಬೇಡ ಅಂತ. ನಾನು ಇಲ್ಲ, ನೀವು ಕೆಲಸದಲ್ಲಿದ್ದೀರ ಅಂತ ನನಗೆ ಗೊತ್ತು, ಪರವಾಗಿಲ್ಲ ನೀವು ಇಟ್ಕೊಳ್ಳಿ ಅಂತೇಳಿ ಅವ್ರು ಹಣ ಕೊಟ್ಟು ನಾನು ಕಳಿಸ್ಕೊಟ್ರು. ಆ ದಿನವೂ ನಾವು ಮರೆಯಾಗಿಲ್ಲ. ಜೊತೆಗೆ ವೆಂಕಟರಮಣಪ್ಪ ಅವರ ನಿರ್ದೇಶನದಲ್ಲಿ ಸಾಕಷ್ಟು ನಾಟಕಗಳನ್ನು ಮಾಡಿದ್ದೀನಿ. ಇನ್ನು ಗೋವಿಂದೇಗೌಡರ ನಿರ್ದೇಶನದಲ್ಲಿ ಸುಮಾರು 15-20 ನಾಟಕಗಳನ್ನು ಮಾಡಿದ್ದೀವಿ. ಸಾಕಷ್ಟು ನಾಟಕಗಳನ್ನು ಗೋವಿಂದೇಗೌಡರು ಕಲಿಸಿದ್ದಾರೆ. ಮರೆಯಲಾರ್ದಂಥ ದಿನಗಳು ಅವೆಲ್ಲ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ನಾಟಕಗಳು ಬಾ 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 ಬಾ, ಕಾಮಿಡಿ ನಾಟಕ ಬೇಕಾ, ಐತಿಹಾಸಿಕ ಬೇಕಾ, ಸಾಮಾಜಿಕ ಬೇಕಾ, ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ, ಭಾಳ ಚೆನ್ನಾಗಿ. ಪೌರಾಣಿಕ ನಾಟಕಗಳು ಅಷ್ಟೇ. ನಾನು ಹೇಳಲೇಬೇಕಾದಂಥ ವಿಷಯಗಳು ಇವೆಲ್ಲ, ಏಕೆಂದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಸಾಕಷ್ಟು ಜನಗಳ ಜೊತೆ ಕೆಲಸ ಮಾಡಿದ್ದೆ. ಸಂಪಂಗಿ ರಾಮಯ್ಯ ಅಂತ ಮಹಾನ್ ನಿರ್ದೇಶಕ, ಏನು ಪಾತ್ರಧಾರಿಯಪ್ಪ, ತನ್ನ ಡೈಲಾಗು ನಿರ್ದೇಶನ ಮಾಡ್ತಾರೆ, ತನ್ನ ತಂಡದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಉತ್ತಮ ಅಭಿನಯ ಮಾಡಬೇಕು ಅಂತ ಹೇಳಿ ಎಷ್ಟು ಜನ ಪಾತ್ರಧಾರಿಗಳಿದ್ದಾರೆ, ಎಲ್ಲ ಪಾತ್ರಧಾರಿಗಳನ್ನು ಅಭಿನಯ ಮಾಡಿ ತೋರಿಸ್ತಾ ಇದ್ದಂಥ ವ್ಯಕ್ತಿ ನಾನು ನೋಡಿಲ್ಲ. ನನ್ನ ರಂಗಭೂಮಿ ಹಿಂದೆ ನಾನು ಏನು ನಡ್ಕೊಂಬಂದಿದ್ದೀನಿ, ಸಂಪಂಗಿ ರಾಮಯ್ಯನವರು ಆ ಮನುಷ್ಯ ಪ್ರತಿಯೊಬ್ಬರ ಆ್ಯಕ್ಟಿಂಗ್ನು ಹೀಗೆ ಮಾಡಬೇಕು. ಈ ಎಷ್ಟೋ ಜನ ಬೇಜಾರು ಮಾಡ್ಕೊಂಡು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ಏನಪ್ಪ ಇಂತಲೇ ತಿಂತಾನೆ ಇವನು, ನನ್ನ ಬಾಡಿ ಲ್ಯಾಂಗ್ವೇಜ್ ನಾನು ಮಾಡ್ತೀನಿ ಅಂತ. ಅವರು ಇಲ್ಲ ಇಲ್ಲ ನನಗೆ ಹೀಗೇ ಬೇಕು, ಈ ಥರನೇ ಮಾಡಬೇಕು ಅಂತ ಸಂಪಂಗಿ ರಾಮಯ್ಯ ಮಾಡಿದರು. ನೋಡಿರಿ, ಅಂಥವ್ರ ಕೈ ಕೆಳಗಡೆ ಬೆಳೆದ್ರೆ ಖಂಡಿತ ಅವನೊಬ್ಬ ಕಲಾವಿದ ಆಗ್ತಾನೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಅವರು ನನಗೆ ಸಾಕಷ್ಟು ಒಂದು 7-8 ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ನನಗೆ. ಅವ್ರ ನಾಟಕಗಳು ನಾನು ಸಾಕಷ್ಟು ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ಚಂದ್ರಹಾಸ ನಾಟಕ ಇರ್ಬೋದು, ಮತ್ತು ಪ್ರಚಂಡ ರಾಮನ ಇರ್ಬೋದು, ಅದಾದಮೇಲೆ ರಾಜ ಸತ್ಯವ್ರತ ನಾಟಕ ಮಾಡಿಸೋದು, ಅದೊಂದು ಮಾಡಿಸಿದ್ರು. ಆಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ, ಅದರೊಳಗೆ ವೆಂಕನಗೌಡ ಲಿಂಗನಗೌಡ ಅಂತ ಎರಡು ಪಾತ್ರ ಬರುತ್ತೆ. ಸುಮಾರು ಒಂದು ಶೋ ಆಗಿದೆ ಅದು ನಮ್ಮದು. ವೆಂಕನಗೌಡನ ಪಾತ್ರನೂ ಮಾಡಿದ್ದೀನಿ, ಲಿಂಗನಗೌಡನ ಪಾತ್ರನೂ ಮಾಡಿದ್ದೀನಿ, ಎರಡೂ ಕಾಮಿಡಿ ಪಾತ್ರ. ನನಗಂತೂ ಹೆಮ್ಮೆ ಅನಿಸುತ್ತೆ ಆ ಸಂಪಂಗಿ ರಾಮಯ್ಯವ್ರ ಜೊತೆ ಕೆಲಸ ಮಾಡೋದಕ್ಕೆ. ಯಾಕೆಂದರೆ ಅಭಿನಯ ಹಾಗೆ ಹೇಳ್ಕೊಡ್ತಾ ಇದ್ದರು, ಶಕುನಿ ಪಾತ್ರ ಹೀಗೆ ಇರಬೇಕು, ಹೀಗೆ ಡೈಲಾಗ್ ತೊಗೋಬೇಕು, ಅವರ ಕಣ್ಣು ವಕ್ರ ಕಣ್ಣು ಹೇಗಿರಬೇಕು, ಅವರ ಕಾಲು ಹೆಜ್ಜೆ ಯಾವ ರೀತಿ ಇಡ್ತಿದ್ರು, ನನಗೆ ಕಲಿಸ್ಕೊಟ್ಟಿದ್ದೆ ಸಂಪಂಗಿ ರಾಮಯ್ಯನವರು. ಖಂಡಿತ ನನಗೆ ನಾನು ಸ್ವಂತವಾಗಿ ನಾನು ಏನು ಕಲ್ತಿಲ್ಲ, ಆಂಜನೇಯರು ಇರ್ಬೋದು, ನನ್ನ ನಿರ್ದೇಶನ ಮಾಡಿದಂಥ ಸಂಪಂಗಿ ರಾಮಯ್ಯನವರು ಇರ್ಬೋದು, ಸಾಕಷ್ಟು ಕಲಿಸ್ಕೊಟ್ಟಿದ್ದಾರೆ, ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕಬಡ್ಡಿ ರಾಮಚಂದ್ರ ಅವರು ಸಾಕಷ್ಟು ನಾಟಕಗಳನ್ನು ಮಾಡಿಸಿದ್ದಾರೆ. ಅವನು ನಾವು ನೋಡ್ತಾ ಇದ್ದಂಥ ದಿನಗಳು, ಆತ ಸ್ವಂತ ಖರ್ಚಿನಿಂದನೇ ಮಾಡಿಸ್ತಾ ಇದ್ರು, ದಿವಂಗತರಾದರು. ಈಗ ಒಂದು ತಿಂಗಳ ಹಿಂದೆಯೇ ಆ ಮನುಷ್ಯನ ಹೆಸರು ಹೇಳೋದಕ್ಕೆ ಇವತ್ತಿನ ದಿವಸ ನಾನು ಸಂಕಟ ಆಗುತ್ತೆ. ಇಂಥ ಮಹಾನ್ ವ್ಯಕ್ತಿ ಅಂದರೆ
ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ, ಒಳ್ಳೊಳ್ಳೆ ನಾಟಕಗಳು ಮಾಡಿಸ್ತಿರ್ತಿರ್ಬೇಕು. ಒಳ್ಳೊಳ್ಳೆ ನಾಟಕಗಳು, ಭಕ್ತ ಅಂಬರೀಷ, ಸಾಮ್ರಾಟಿ, ನಮ್ಮ ಇವ್ರದ್ದು ಯಾರು ರಾಜಸತ್ಯವ್ರ ಹತ್ರ ಇರ್ಬೋದು, ಅಥವಾ ಪೊಲೀಸ್ ಪೊಲೀಸ್ ಬರ್ತದೆ, ಪೊಲೀಸ್ ನಾಟಕ ಬರ್ತದೆ, ಅದೊಂದು ಅದು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಪೌರಾಣಿಕ ನಾಟಕಗಳು ಸಾಕಷ್ಟು ಮಾಡಿಸಿದ್ದಾರೆ. ಸತ್ಯಹರಿಶ್ಚಂದ್ರ ನಾಟಕ ಮಾಡಿಸಿದರು, ಅದು ಭಾಳ ಚೆನ್ನಾಗಿ ವಿಜೃಂಭಣೆಯಾಗಿ ಬಂದಂಥವು. ಈ ರಂಗಭೂಮಿಯಲ್ಲಿ ಮನಸ್ಸಿಗೆ ತೃಪ್ತಿ ಇದೆ. ಸಾಕಷ್ಟು ಜನ ತನ್ನ ಕೈಯಿಂದ ಹಣ ಖರ್ಚು ಮಾಡಿ ನಾಟಕಗಳನ್ನು ಮಾಡಿಸ್ತಾರೆ. ಹಳ್ಳಿಗಳಲ್ಲಿ ತಾವು ನೋಡಿರ್ತೀರ, ಯಾವ್ಯಾವ ಪಾತ್ರಗಳು ಮಾಡಿರ್ತಾರೋ ಆ ಪಾತ್ರಕ್ಕೆ ತಕ್ಕನಾಗಿ ಅವ್ರಿಗೆ ಹಣ ಖರ್ಚು ಬರುತ್ತೆ. ಸೀನಿಗಿರ್ಬೋದು, ಅಥವಾ ಲೇಡೀಸ್ ಯಾರನ್ನ ಕರೆಸಿರ್ತಾರೆ ಪಾತ್ರಧಾರಿಗಳನ್ನ, ರುಕ್ಮಿಣಿ ಪಾತ್ರಕ್ಕೆ, ಉತ್ತರೆ ಪಾತ್ರಕ್ಕೆ, ಸೀತೆ ಪಾತ್ರಕ್ಕೆ, ಹೀಗೆ ಅವ್ರು ರಾಮಾಯಣ ಮಾಡಿಸ್ತಾರೆ ರಾಮಾಯಣಕ್ಕೆ, ಕುರುಕ್ಷೇತ್ರ ಮಾಡಿಸಿದ್ರೆ ಕುರುಕ್ಷೇತ್ರಕ್ಕೆ, ಎಲ್ಲದರಲ್ಲೂ ಅವರು ಬೇಕೇ ಬೇಕಾಗ್ತಾರೆ ಹೆಣ್ಮಕ್ಳು. ಹಿಂದೆ ನಮ್ಮ ತಮ್ಮ ಅಪ್ಪನ ಕಾಲದಲ್ಲೆಲ್ಲ ಗಂಡಸರೇ ಹೆಂಗಸರು ವೇಷ ಹಾಕೊಂಡು ಪಾತ್ರಗಳು ಮಾಡ್ತಾಯಿದ್ರು. ಅದನ್ನು ನೋಡೋದಕ್ಕೂ ಒಂಥರ ಹೆಮ್ಮೆ ಅನ್ನಿಸ್ತಾ ಇತ್ತು. ನಂತರ ದಿನಗಳಲ್ಲಿ ಅವತ್ತು ಹಣ ಇತ್ತೋ ಇಲ್ವೋ ಆದರೂ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಪಾತ್ರಗಳನ್ನ ನಾಟಕಗಳನ್ನ ಮಾಡಿಸ್ತಾಯಿದ್ರು. ನಂತರ ದಿನಗಳಲ್ಲಿ ಅದು ಅನುಕೂಲ ಇರೋರು ಏನು ಮಾಡಿದ್ರು, ಹೆಣ್ಮಕ್ಳನ್ನು ಅಭಿನಯ ಮಾಡೋದು ಕಲಿತರು, ಹೆಣ್ಮಕ್ಳು ನಾಟಕಗಳಲ್ಲಿ ಮಾಡೋದು ಅಭಿನಯ ಶುರು ಮಾಡಿದ್ರು. ಆಮೇಲೆ ಈ ನಾಟಕದಲ್ಲಿ ಪಾತ್ರಗಳನ್ನು ಮಾಡ್ತಾನೆ ಬಂದರು. ಹಾಗೆ ನಾಟಕ ಒಬ್ಬ ಮಾಸ್ಟ್ರು, ಹಾರ್ಮೋನಿ ಮಾಸ್ಟ್ರು, ನಿರ್ದೇಶಕರಿರ್ಬೋದು, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡುವಾಗ ಆ ರಾಗ ಕಂಠ ಭಾವಗಳನ್ನು ಹಾಗೇ ಕಲ್ತ್ಕೊಂಡು ಹೋದರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಎಕ್ಸಾಂಪಲ್ಲು, ಒಂದು ಕಂದ ಹೇಳ್ಕೊಡ್ತಾರೆ, ಆ ಕಂದ ನಾವು ಹಾಗೇ ಕಲಿಬೇಕು, ಅವರು ಯಾವ ದೀಟ ಹೇಳ್ತಾರೋ ಹಾಗೆ ಹೇಳಬೇಕು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ, ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ, ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತೆ ಇವಳಲ್ಲ, ಸೀತೆ ಇವಳಲ್ಲ. ಮಾಸ್ಟರ್ ಹೇಳ್ಕೊಟ್ಟಿರ್ತಾರೆ, ನಿರ್ದೇಶಕರು ಹಾಗೆ ಹೇಳ್ಕೊಟ್ಟಿರ್ತಾರೆ, ಆ ಕಂದನ ಹಾಗೇ ಹೇಳಬೇಕು. ಬಟ್ ನಾವು ನಿರ್ದೇಶಕರು ಹೇಳ್ಕೊಟ್ಟ ಮಟ್ಟಕ್ಕೆ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಆದರೂ ನಮ್ಮ ಕೈಲಾದ ಮಟ್ಟಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದಾಗ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದಾಗತ್ತೆ. ಹಾಗೆ ಹಾಡುಗಳು, ಎಂತೆಂಥ ಹಾಡುಗಳು, ನೀರಜ ಗಂಭೀಯ ಮುಖ ನೀರಜವನು ಮರನೆ ತೊರು ಬೇಗನೆ, ಮರನೆ ತೊರು ಬೇಗನೆ, ಮರನೆ ತೊರು ಬೇಗನೆ, ಮರ ಸುಖ ಸಾರದ ವೈಯಾರವ ಮೀರುತ್ತಲಿ, ಮರ ಸುಖ ಸಾರದ ವೈಯಾರವನ್ನು ಮೀರುತ್ತಲಿ, ಮರ ಸುಖ ಸಾರದ ವೈಯಾರವನ್ನು ಬೀರುತ್ತಲಿ, ಧೀರನಾಗಿಗಾರು ಬಂದು ಓರೆ ನೋಟವ ಬೀರಿ ಜನವೇರಿ ಬರಿ ಹೇಳುವ ಮಿಠರಿಯ ನೀರೇ ಮರನೆ ತೊರು ಬೇಗನೆ, ಮರನೆ ತೊರು ಬೇಗನೆ, ಮರನೆ ತೊರು ಬೇಗನೆ. ಈ ರೀತಿ ಬರ್ತವೆ, ಇದನ್ನು ಹಾಗೇ ಅಭ್ಯಾಸ ಮಾಡಿದರೆ ಬರ್ತವೆ. ನಾನು ಕೆಲವು ತೊದಲಿದ್ದೀನಿ, ಯಾಕೆಂದರೆ ನನಗೆ ಅಭ್ಯಾಸ ತಪ್ಪೋಗಿದೆ, ಹಾಗಾಗಿ ತೊದಲುತ್ತೀನಿ. ಏನು ಅಂದರೆ, ಅಭ್ಯಾಸ ಮಾಡಿದಷ್ಟು ಅಭಿನಯದಲ್ಲಿ ಚೆನ್ನಾಗಿ ಮಾಡ್ಬೋದು. ನಾಟಕ ಹೇಗೆ ಅಂದರೆ, ಒನ್ ಅವರ್ ಇರಲಿ ಎರಡು ಅವರ್ ಇರಲಿ ಸ್ಟೇಜ್ ಮೇಲೆ, ಡೈರೆಕ್ಟ್ರ್ ಇಲ್ಲೇ ಅದು, ಅಲ್ಲಿ ಮಾಡಿದ್ದೇ ಸರಿ, ತಬ್ಬಿ ಬಾದ ಅಂದರೆ ಅವನು ಸ್ವಲ್ಪ ಬಿದ್ದ ಅಂತಾನೆ. ಅದಕ್ಕೆ ಅವರಿಗೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿಸಿ 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 ರಂಗಭೂಮಿ ಮೇಲೆ ತೊಗೊಂಬಂದು ಬಿಡ್ತಾರೆ, ಅಲ್ಲಿ ಪಾತ್ರಗಳನ್ನು ಮಾಡಿಸ್ತಾರೆ. ಸಿನಿಮಾ ಸೀರಿಯಲ್ ಹಾಗಿಲ್ಲ, ತಪ್ಪಾಯ್ತಾ, ಕಟ್, ಒನ್ ಮೋರ್ ಟೇಕ್ ಸರ್, ಸಾರಿ ಸರ್, ಇನ್ನೊಂದು ಟೇಕ್ ತೊಗೊಳ್ತಾನೆ ಅವನು ಮಾಡ್ತಾನೆ. ಈ ರೀತಿ ಅಭ್ಯಾಸಗಳು ಮಾಡಿರ್ತಾರೆ. ಅವು ಏನು ಅಂದರೆ,
ರಂಗಭೂಮಿಯಿಂದ ಸಾಕಷ್ಟು ಕಲಿಯೋದಿದೆ ರೀ, ಕಲಿಬೇಕು. ಎಂತೆಂಥವಿದ್ದಾವೆ ನೋಡಿ, ವಂದನೆ ಮಾಡೋದ್ರಲ್ಲೂ ಇದೆ ನೋಡಿ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಮುಕ್ಕೋಟಿ ವಂದನವಯ್ಯ ಮುಕುಂದವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ. ಈ ರೀತಿ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾವು ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರ್ತದೆ. ಪ್ರಾಕ್ಟೀಸ್ ಮಾಡಬೇಕು. ನಾಟಕದಲ್ಲಿ ಎಷ್ಟು ಕಲಿತೀವೋ ನಾವು ಅಷ್ಟು ನಮಗೆ ಜೀವನದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ನಾನು ಯಾವತ್ತೂ ಹೇಳಿರೋದು ಇದನ್ನು, ಇವತ್ತು ಬರ್ತಾ ಇದೆ ಡೈಲಾಗು. ಹಾಗೆ ಪ್ರಾಕ್ಟೀಸ್ ಇರಬೇಕು. ಕೆಲವು ತಪ್ಪು ಮಾಡ್ತೀವಿ, ಅಲ್ಲಲ್ಲಲ್ಲೇ ತಪ್ಪು ಆಗಿರ್ತದೆ, ದಯವಿಟ್ಟು ಅದಕ್ಕೆ ತಾವು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ತಾವು ತಮ್ಮ ಮಕ್ಕಳನ್ನಾಗಲಿ ತಾವೇ ಅಭಿನಯಿಸಬೇಕು ಅಂತ ಇದ್ದರೆ ದಯಮಾಡಿ ಡೈರೆಕ್ಟಾಗಿ ಸಿನಿಮಾಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಸೀರಿಯಲ್ಗೂ ಮಾಡೋಕ್ಕೆ ಹೋಗಬೇಡಿ, ಅಥವಾ ಶಾರ್ಟ್ ಮೂವಿ ಮಾಡ್ತಾರೆ ಅಂತ ಹೋಗ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ. ಮೊದಲು ನೀವು ರಂಗಭೂಮಿ ಪ್ರವೇಶ ಮಾಡಿ. ರಂಗದಲ್ಲಿ ನೀವೇನು ನೀವು ರಂಗಭೂಮಿಯಲ್ಲಿ ಕಲಿತೀರಾ ಸರಾಗವಾಗಿ ಮಾಡಬಹುದು. ಇಲ್ಲಿ ನೀವು ರಂಗಭೂಮಿನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಸಾವಿರಾರು ಜನ ಇರ್ತಾರೆ ಎದುರುಗಡೆ. ನೀವು ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತೀರಿ ಅಂದರೆ ಅಷ್ಟು ಚೆನ್ನಾಗಿ ನಾಟಕಗಳು ಮಾಡಿರ್ತೀರಿ. ಅದಕ್ಕೆ ಧೈರ್ಯ ಬಂತು ಅಂತ ಅರ್ಥ ನಿಮಗೆ, ನನಗೆ ಧೈರ್ಯ ಬಂದಿದೆ, ನಾನು ಮಾಡಬಲ್ಲೆ. ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿರ್ತಾರೆ, ಕ್ಯಾಮ್ರಾ ಈ ಕಡೆ ಸೈಡ್ ನೋಡ್ಕೊಂಡು ನೋಡಿ, ಇಲ್ಲೊಬ್ರು ನಿಂತಿರ್ತಾರೆ, ಇಲ್ಲೊಬ್ರು ನಿಂತಿರ್ತಾರೆ, ನೀವು ನಡ್ಕೊಂಡು ಹೇಳಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅಪ್ಪ ನಿಂತಿರ್ತಾರೆ, ಅಮ್ಮ ನಿಂತಿರ್ತಾರೆ, ಮಧ್ಯದಲ್ಲಿ ನಾನು ಇರ್ತೀನಿ, ಅಲ್ಲೊಬ್ರು ಯಾರೋ ಬಂದಿದ್ದಾರೆ ಅವ್ರು ನೋಡ್ಕೊಬೇಕು, ಅಕ್ಕ ನಿಂತಿರ್ತಾರೆ ಅಂತ ಹೇಳ್ತಾರೆ. ಅವರೆಲ್ಲರನ್ನೂ ನೋಡ್ಕೊಂಡು ನೀವು ಡೈಲಾಗ್ ಹೇಳಬೇಕಾದ್ರೆ ಕ್ಯಾಮ್ರಾ ಆನ್ ಆಗಿರ್ತದೆ, ತಬ್ಬಿಬ್ಬಾಗಿ ಹೋಗ್ತೀರ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ರಂಗಭೂಮಿಯಿಂದ ಏನಾದರೂ ನೀವಾಗಲಿ ನಿಮ್ಮ ಮಕ್ಕಳನ್ನಾಗಲಿ ನೀವು ಪರಿಚಯಿಸಿದರೆ ಖಂಡಿತ ಅವ್ರ ಮುಂದೆ ಒಬ್ಬ ಕಲಾವಿದರ ಆಗ್ತಾರೆ ಅನ್ನೋದಕ್ಕೆ ಅನುಮಾನವೇ ಇಲ್ಲ, ಖಂಡಿತ ಅವರು ಕಲಾವಿದರಾಗೇ ಆಗ್ತಾರೆ. ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ರಂಗಭೂಮಿ ನಟರನ್ನು ಪ್ರೋತ್ಸಾಹಿಸಿ ಅವರ ಅಭಿನಯಗಳನ್ನು ನೋಡಿ ತಾವು ಕರೀರಿ, ನಿರ್ದೇಶಕರಿಗೆ ಗೌರವ ಕೊಡಿ, ಅವ್ರಿಗೆ ಕಲಿಸ್ಕೊಟ್ಟದನ್ನು ಕಲಿತು ಮುಂದೆ ಬಂದರೆ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಯಾವತ್ತೂ ಯಾರನ್ನೂ ಬೈಕೋಬೇಡಿ. ಜೀವನದಲ್ಲಿ ನಂದು ಅಂತ ಏನೂ ಇಲ್ಲ, ಬರುವಾಗ ಬೆತ್ತಲೆ ಬಂದಿದ್ದೀವಿ, ಹೋಗುವಾಗ ಬೆತ್ತಲೆ ಹೋಗ್ತೀವಿ. ಈ ಬಂದು ಹೋಗೋ ನಡುವೆ ನಾವೇನಾದರೂ ಸಾಧನೆ ಮಾಡಿದರೆ ಅವು ಶಾಶ್ವತವಾಗಿ ಉಳಿದಿರ್ತದೆ. ಅದನ್ನೇ ನಾನು ಹೇಳಿದೆ. ಅಣ್ಣವರಿದ್ದಾರೆ ಇಡೀ ಪ್ರಪಂಚದಲ್ಲಿ ಕೆಂಟಕಿ ಕರ್ನಾಲ್ ತಗೊಂಡಂಥ ವ್ಯಕ್ತಿ, ಅವ್ರ ಥರ ಇಲ್ಲದೇ ಇರೋ ಪರವಾಗಿಲ್ಲ, ಅವರಲ್ಲಿ ಒಂದೇ ಒಂದಷ್ಟು ಸ್ವಲ್ಪ ಕಲಿತರೂ ನೀವೊಬ್ಬರು ಕಲಾವಿದ ಅಂತ ಅನ್ಸ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ನಾನು ಇಷ್ಟೆಲ್ಲ ಮಾತಾಡೋದು ಏನು ಕೇಳ್ತಾ ಇದ್ದೀನಿ ಅಂದರೆ, ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡೋದು ಕಲಿಬೇಕು. ಕನ್ನಡ ಬಿಟ್ಟು ಬರೀ ಇಂಗ್ಲೀಷ್ ಮೀಡಿಯಂ ಮೇಲೆ ಕೆಲವರು ಮಕ್ಕಳು ಓದಿಸಿರ್ತೀರ, ಸಂತೋಷ, ಓದಿಸ್ಕೊಳ್ಳಿ. ನಾವು ಬದುಕ್ತಾ ಇರೋದು ಕರ್ನಾಟಕದಲ್ಲಿ, ನಾವು ತಿಂತಾ ಇರೋ ಅನ್ನ ಕರ್ನಾಟಕದ ರೈತ ಬೆಳೆದು ತಂದು ಕೊಟ್ಟರೆ ನಾವು ತಿಂತೀವಿ. ರೈತ ಮೊದಲನೇ ದೇವರು, ಗಡಿನಲ್ಲಿ ಸೈನ್ಯ ಕಾಯ್ತಾ ಇದ್ದಾನೆ ಅವನು ನಮ್ಮ ದೇವರೇ. ಅವರಿಬ್ಬರು ಇಲ್ಲ ಅಂದರೆ ನಾವು ನೀವು ಇಲ್ಲರೆ ಜೀವನನೇ ಇಲ್ಲ. ಜೀವನನೇ ಒಂದು ನಾಟಕ ರಂಗ ಅಂತ ಹೇಳ್ತಾರೆ, ಹಾಗೆ ನಾಟಕದಿಂದ ಪ್ರತಿಯೊಂದು ಮಾಡೋಕ್ಕೆ ಸಾಧ್ಯ. ನಾಟಕವೇ ಇಲ್ಲ ಅಂದರೆ ಏನೇನೂ ಇಲ್ಲ. ಎಷ್ಟೋ ಜನ ನಾಟಕಗಳನ್ನು ನೋಡಿ ಎಷ್ಟು ಕಲ್ತ್ಕೊಂಡಿದ್ದಾರೆ, ಸಿನಿಮಾಗಳನ್ನು ನೋಡಿ ಕಲ್ತ್ಕೊಂಡಿದ್ದಾರೆ. ಇವತ್ತಿನ ಸಿನಿಮಾ ನಾನು ಒಪ್ಪಲ್ಲ. ರಾಜ್ಕುಮಾರ್ ಹಳೆಯ ಸಿನಿಮಾಗಳು ನೋಡಿ, ಭಾಳ ಚೆನ್ನಾಗಿ ಅವರು ಒಂದು ಅಭಿನಯಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಿರ್ದೇಶಕರ ಅಭಿನಯ ಅದನ್ನು ಸಿನಿಮಾಗಳನ್ನ ಶೂಟ್ ಮಾಡಿಸಿದ್ದಾರೆ. ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ತೋರಿಸಿ ಕಲಿಸಿಯೋದಕ್ಕೆ ಹೇಳಿ ಆ್ಯಕ್ಟಿಂಗ್ ಕ್ಲಾಸು ಅವು ಇವೆಲ್ಲ ಮಾಡಿಸ್ತಾರೆ. ಅಲ್ಲೂ ಚೆನ್ನಾಗಿ ಹೇಳ್ಕೊಡೋರು ಇದ್ದಾರೆ, ಹೇಳ್ಕೊಡ್ತಾರೆ. ಆ್ಯಕ್ಟಿಂಗ್ ಕ್ಲಾಸ್ಗಳು ಕಲಿತ್ರು
ಮನೇಲೂ ಪ್ರಾಕ್ಟೀಸ್ ಮಾಡಿ, ಒಳ್ಳೇದಾಗತ್ತೆ. ಇನ್ನು ನನ್ನ ಜೀವನ ತುಂಬ ಚೆನ್ನಾಗಿದೆ, ಸಂತೋಷವಾಗಿದ್ದೀವಿ. ನಾಟಕಗಳನ್ನು ಮಾಡ್ತಾ ಬಂದಿದ್ದೀವಿ. ನನಗೂ ಇಬ್ಬರು ಮಕ್ಕಳಿದ್ದಾರೆ. ನನ್ನ ಹೆಂಡತಿ, ನಾನು, ನಮ್ಮ ಕುಟುಂಬ, ಸ್ವಕುಟುಂಬ ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸೀರಿಯಲ್ಗಳಲ್ಲಿ ನಾವು ಅಭಿನಯ ಮಾಡಬೇಕಾದ್ರೆ ಅವರು ಡೈಲಾಗ್ ಹೇಳಿದ್ರೆ ಸಹ ಡೈಲಾಗ್ ಹೇಳಿಬಿಡ್ತಾರೆ. ಯಾವುದೋ ಒಂದು ಎಕ್ಸಾಂಪಲ್ ಒಂದು ಡೈಲಾಗ್ ಕೊಡ್ತಾರೆ, ಆ ಡೈಲಾಗ್ ಹೇಳಪ್ಪ ಅಂತ. ಇವತ್ತು ಬೆಳಿಗ್ಗೆ ಒಂದು ಸಿನಿಮಾ ಮಾಡಿಬಂದೆ. ಆ ಸಿನಿಮಾದಲ್ಲಿ ನನ್ನ ತಮ್ಮನ ಮಗ ಬಂದು ಹಣ ಕೇಳ್ತಾನೆ. ಆ ಡೈಲಾಗ್ ನನಗೆ ಹೇಗೆ ಬರುತ್ತೆ? ಅವ್ರು ಹೇಳ್ಕೊಟ್ಟಿರ್ತಾರೆ, ನಾನು ಹೇಳ್ತೀನಿ. ಅಭಿನಯ ಮುಖದಲ್ಲಿ ಭಾವನೆ, ಅದು ಮುಖ್ಯ. ಆ ಭಾವನೆನ ತಗೊಂಡು ಹೇಳಬೇಕಲ್ಲಿ. ಬಂದು ಕೇಳ್ತಾನೆ ಅವನು, ಚಿಕ್ಕಪ್ಪ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು ಅಂತ. ನಾನು ಹೇಳ್ತೀನಿ ಅವನಿಗೆ, ನೀನು ಇವಾಗ ಬಂದು ಕೇಳಿದ್ರೆ ಆ ಮಾದೇವ ಇದ್ದಾನಲ್ಲ, ಅವನ ಜಮೀನಿಗೆ ಹಣ ಕೊಟ್ಟು ತೊಗೊಂಡಿದ್ದಾಯಿತು, ದುಡ್ಡು ಸಾಲದ ಇದಕ್ಕೆ ಸಾಲ ಬೇರೆ ಮಾಡಬೇಕು ಬಂತು, ಇದು ನನಗೆ ಬೇಕಾಗಿತ್ತಾ? ಈ ರೀತಿ ಒಂದು ಡೈಲಾಗ್, ಅದನ್ನು ಹೇಳೋದಕ್ಕೆ ಧೈರ್ಯ ಬರಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ. ಬೇರೆಯವ್ರು ಹೇಳಬೇಕಾದ್ರೆ ಬೇರೆ ಥರ ಹೇಳ್ಬಿಡ್ತಾರೆ. ಹಿಂಗೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತಿರ್ತಾರೆ ಕೆಲವರು, ಹೆದರ್ಕೊಂಡು ಅದು ನೋಡಬೇಕು, ಅವ್ನು ನೋಡಬೇಕು, ಇಲ್ಲಿ ನೋಡಬೇಕು, ಮತ್ತೊಂದು ನೋಡಬೇಕು. ಅವ್ರು ಏನೇ ಹೇಳ್ತಾರೆ, ಅಭಿನಯ ಮಾಡಬೇಕಾದ್ರೆ ಯಾರ್ಯಾರು ನೋಡಬೇಕು, ಅಭಿನಯ ಭಾವನೆಗಳು ಯಾಕೆ ಬರಬೇಕು, ಹಾಗೆ ಮಾಡಬೇಕು. ಈಗ ನನಗೆ ಬೇಕು, ಇದು ನನಗೆ ಬೇಕಿತ್ತಾ? ಈಗ ಹೇಳ್ಕೊಡ್ತಾರೆ ನಿರ್ದೇಶಕರು, ಅವ್ರು ಹೇಗೆ ಹೇಳ್ತಾರೆ, ಇದು ನನಗೆ ಬೇಕಿತ್ತಾ, ಇದು ನನಗೆ ಬೇಕಿತ್ತಾ, ಇದು ನನಗೆ ಬೇಕಿತ್ತಾ, ಈ ಥರ ಎಲ್ಲ ಹೇಳ್ತಾರೆ. ರಂಗಭೂಮಿಯಿಂದ ಬಂದವ್ರಿಗೆ ಮಾತ್ರ ಅವನು ಕರೆಕ್ಟಾಗಿ ಹೇಳಬಲ್ಲ. ಇಲ್ಲ, ನಾನು ಈ ರೀತಿನೇ ಮಾಡಿದ್ರೆ ಸರಿ ಹೋಗೋದು. ಅಲ್ಲಿ ಹೆಂಡ್ತಿ ಕೂತಿದ್ದಾಳೆ, ಇವ ಅಣ್ಣನ ಮಗನು ಬೈಯೋಕ್ಕಾಗಲ್ಲ, ಹೆಂಡ್ತಿಗೆ ಬೈತಾನೆ. ಹೆಂಡ್ತಿಗೆ ಏನಂತ ಬೈತಾನೆ, ಬೇಡ 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 ಅಂತ ಬಡ್ಕೊಂಡೆ, ಕೇಳಬೇಕಲ್ಲ ನೀನು, ಇದು ನನಗೆ ಬೇಕಿತ್ತಾ? ಈ ಥರ ಒಂದು ಅಭಿನಯ ಅದು. ಇದು ರಂಗಭೂಮಿಯಿಂದ ಬಂದವ್ರಿಗೆ ತುಂಬ ಈಸಿ ಮಾಡ್ತಾರೆ. ಹಾಗೇನು, ಅದಕ್ಕೆ ನಾನು ಹೇಳಿದೆ ಏನಂದರೆ ರಂಗಭೂಮಿಗೆ ಪ್ರೋತ್ಸಾಹಿಸಿ ಅಂತ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಇದುವರೆಗೂ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರನ್ನು ವಂದಿಸಿ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.